ಸಂಚಾರಿ ನಿಯಮ ಉಲ್ಲಂಘನೆ ಮಾಡೋದ್ರಲ್ಲಿ ಇವನು ಪಂಟರ್. ಸಂಚಾರಿ ಪೊಲೀಸರ ಭಯ ಇಲ್ಲ ಈತನಿಗೆ, ಹೆಲ್ಮೆಟ್ ಧರಿಸೋದೇ ಇಲ್ಲ ಬಿಡಿ. ಈತನ ಬೈಕ್ ಮಾರಿದ್ರೂ ಬರೋದು ಕೇವಲ 25-30 ಸಾವಿರ ಮಾತ್ರ. ಆದರೆ ಈತನ ಸ್ಕೂಟಿ ಮೇಲಿರುವಂತಹ ದಂಡ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತಿದೆ. 320,000 ದಂಡವನ್ನ ಈತ ತನ್ನ ಈ ಗಾಡಿ ಮೇಲೆ ಹೊಂದಿದ್ದಾನೆ. ಸುಧಾಮನಗರ ನಿವಾಸಿ ವೆಂಕಟರಾಮನ್ನಿಂದ ಪದೇ ಪದೇ ರೂಲ್ಸ್ ಬ್ರೇಕ್ ಮಾಡಲಾಗ್ತಾ ಇತ್ತು. ಬೆಂಗಳೂರಲ್ಲಿ 300+ ಬಾರಿ ಸಂಚಾರಿ ನಿಯಮವನ್ನ ಈತ ಉಲ್ಲಂಘನೆ ಮಾಡಿದ್ದಾನೆ. ವೆಂಕಟರಾಮನ್ಗೆ ನೋಟಿಸ್ ನೀಡಲಾಗಿದೆ. ದಂಡ ಕಟ್ಟಿಲ್ಲ ಅಂದ್ರೆ ಕೇಸ್ ಕೂಡ ಆಗುತ್ತೆ. ನೋಟಿಸ್ ಪದೇ ಪದೇ ಕೊಟ್ಟು 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 ಈ ಟ್ರಾಫಿಕ್ ಪೊಲೀಸರು ಕೂಡ ಸಾಕಾಗಿ ಹೋಗಿದ್ದಾರೆ. ಆದ್ರೆ ಈತ ಮಾತ್ರ ಯಾವುದೇ ರೀತಿಯಾಗಿರುವಂತಹ ಫೈನ್ ಕಟ್ಟದೆ ರಾಜಾರೋಷವಾಗಿ ಹೆಲ್ಮೆಟ್ ಧರಿಸದೆ ಅದೇ ಚಾಳಿಯನ್ನ ಮುಂದುವರಿಸ್ತಾ ಆರಾಮಾಗಿ ಗಾಡಿ ಓಡಿಸ್ಕೊಂಡಿದ್ದಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾರೆ. ಚಂದ್ರಶೇಖರ್, ಈತನ ಗಾಡಿ ಬೆಲೆ ಬಾಳೋದು ಕೇವಲ 25-30 ಸಾವಿರ ಅಂತೆ, ಆದ್ರೆ ಅದೇ ಗಾಡಿ ಮೇಲೆ ಇರುವಂತ ಫೈನ್ 3.5 ಲಕ್ಷ ಅಂತೆ, ಏನ್ ಕತೆ ಇದು? ಖಂಡಿತವಾಗಿಯೂ ಸಭಾ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಈಗ ಡಿಜಿಟಲೈಸ್ಡ್ ಆಗಿರುವಂತಹ ಟ್ರಾಫಿಕ್ ಫೈನ್ ರೂಲ್ಸ್ ಏನಿದೆ, ಈಗ ಸದ್ಯಕ್ಕೆ ಯಾವುದೇ ಒಂದು ಸಿಗ್ನಲ್ ಅನ್ನ ಕ್ಯಾಮ್ರಾ ಇರುವಂತಹ ಸಿಗ್ನಲ್ ಅನ್ನ ಜಂಪ್ ಮಾಡಿದ್ರೆ ಆ ಒಂದು ಸಿಗ್ನಲ್ ಜಂಪ್ ಆಟೋಮೆಟಿಕ್ ಆಗಿ ಒಂದು ನಂಬರ್ ಪ್ಲೇಟ್ ನ ರೆಕಗ್ನೈಸ್ ಮಾಡಿ ಒಂದು ಫೈನ್ ಅನ್ನ ಆಟೋಮೆಟಿಕ್ ಜನರೇಟ್ ಮಾಡುವಂತಹ ಒಂದು ಪ್ರಸಂಗ ಈಗ ನಡೀತಾ ಇರುವಂತಹದ್ದು. ಅದೇ ನಿಟ್ಟಿನಲ್ಲಿ ಸದ್ಯಕ್ಕೆ ಮೊಬೈಲ್ ಅಲ್ಲಿ ಮಾತಾಡುವಂತಹದ್ದು ಅಥವಾ ಹೆಲ್ಮೆಟ್ ಇಲ್ಲದೆ ಹೋಗುವಂತಹದ್ದು ಕೂಡ ಈಗ ಟ್ರಾಫಿಕ್ ಪೊಲೀಸರು ಫೋಟೋವನ್ನ ಹಿಡಿದು ಟ್ರಾಫಿಕ್ ಫೈನ್ ಅನ್ನ ಹಾಕ್ತಾ ಇರುವಂತಹ. ಈ ನಿಟ್ಟಿನಲ್ಲಿ ಎಲ್ಲೊಂದ್ ಕಡೆ ನಗರ ಟ್ರಾಫಿಕ್ ಪೊಲೀಸರು ಈಗ ಒಂದು ಹೊಸ ಸ್ಪೆಷಲ್ ರೈಡ್ ಅನ್ನ ಮಾಡ್ತಾ ಇರುವಂತಹದ್ದು. ಅದು ಏನು, ಯಾವ ವೆಹಿಕಲ್ ಮೇಲೆ ಅತಿ ಹೆಚ್ಚು ಒಂದು ಪ್ರಕರಣಗಳು ದಾಖಲಾಗಿದ್ದಾವೆ, ಯಾವ ಒಂದು ವೆಹಿಕಲ್ ಅತಿ ಹೆಚ್ಚು ಬಾರಿ ಟ್ರಾಫಿಕ್ ರೂಲ್ಸ್ ಅನ್ನ ಉಲ್ಲಂಘನೆ ಮಾಡಿರುವಂತಹ ಇದೆ, ಆ ಒಂದು ವೆಹಿಕಲ್ ಗಳನ್ನ ಪತ್ತೆ ಹಚ್ಚಿ ಸದ್ಯಕ್ಕೆ ಫೈನ್ ಅನ್ನ ಕಲೆಕ್ಟ್ ಮಾಡುವಂತಹ ಸ್ಪೆಷಲ್ ಡ್ರೈವ್ಗೆ ಮುಂದಾಗಿರುವಂತಹದ್ದು. ಅದೇ ನಿಟ್ಟಿನಲ್ಲಿ ಸದ್ಯಕ್ಕೆ ಈಗ ವಿಲ್ಸನ್ ಗಾರ್ಡ್ ನಲ್ಲಿ ಇರುವಂತಹ ಒಂದು ಆಕ್ಟಿವಾ ಏನು ಒಂದು ಗಾಡಿ ಇದೆ, ಈ ಒಂದು ವೆಹಿಕಲ್ ಲಾಲ್ಬಾಗ್ ಸುತ್ತಮುತ್ತ ಆಗಿರ್ಬೋದು ಅಥವಾ ಜಯನಗರ ಸುತ್ತಮುತ್ತ ಓಡಾಡಿರ್ಬೇಕಾದ್ರೆ ಸುಮಾರು 300+ ಬಾರಿ ಟ್ರಾಫಿಕ್ ರೂಲ್ಸ್ ಅನ್ನ ಉಲ್ಲಂಘನೆ ಮಾಡಿ 3 ಲಕ್ಷಕ್ಕೂ ಅಧಿಕವಾಗಿ ಈಗ ಫೈನ್ ಅನ್ನ ಹಾಕಿಸ್ಕೊಂಡಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಆ ವ್ಯಕ್ತಿಗೆ ಒಂದು ನೋಟಿಸ್ ಅನ್ನ ಜಾರಿ ಮಾಡಿ ಸದ್ಯಕ್ಕೆ ಅಷ್ಟು ಅಮೌಂಟ್ ಅನ್ನ ಕಟ್ಟಲೇಬೇಕು, ಇಲ್ಲ ಅಂತಂದ್ರೆ ಆ ಪ್ರಕರಣವನ್ನ ದಾಖಲು ಮಾಡಿ ಜೈಲಿಗೆ ಹಾಕುವಂತಹ ಕೆಲಸಕ್ಕೂ ಕೂಡ ಟ್ರಾಫಿಕ್ ಪೊಲೀಸರು ಮುಂದಾಗುವಂತ ಎಲ್ಲ ಚಿಂತನೆಯನ್ನ ಮಾಡಿರುವಂತಹದ್ದು ಸಭಾ. ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.